ಈ ಧರ್ಮದ ದಾರಿ, ಈ ನೈತಿಕ ವಿಚಾರಗಳು ಒಂಥರ ಹಾಗಲಕಾಯಿ ಇದ್ದಂಗೆ. ಅದು ಹೌದು, ನಾಲಿಗೆಗೆ ಸ್ವಲ್ಪ ಕಹಿನೇ, ಆದರೆ ದೇಹಕ್ಕೆ ತುಂಬ ಒಳ್ಳೆಯದು. ನಾಲಿಗೆಗೆ ಕಹಿ ಎಂದುಕೊಂಡು ನೀನು ಅದನ್ನು ದೂರ ಮಾಡಿಬಿಟ್ರೆ, ಅಥವಾ ಆ ರೀತಿ ಅನೇಕ ವಿಚಾರಗಳನ್ನು ನೀನು ದೂರ ಮಾಡಿಬಿಟ್ರೆ, ನಿನ್ನ ಬಹುತೇಕ ಬದುಕು ಅಧರ್ಮದಲ್ಲಿ ಹೊರಟೋಗುತ್ತೆ. ಅಥವಾ ನಾಲಿಗೆಗೆ ಯಾವುದೆಲ್ಲ ರುಚಿ ಕೊಡುತ್ತೋ, ಯಾವುದೆಲ್ಲ ಕ್ಷಣಿಕ ರುಚಿ ಸುಖ ಕೊಡುತ್ತೋ, ಅದರಿಂದನೇ ನೀನು ಹೊರಟೋಗ್ಬಿಡ್ತೀಯ. ಹಾಗಾಗಿ ಧರ್ಮದ ಹಾದಿಯಲ್ಲಿ ಅಥವಾ ಸತ್ಯ ಅಥವಾ ಒಳ್ಳೆಯ ವಿಚಾರಗಳು ಶುರುವಿನಲ್ಲಿ ನಿನಗೆ ಅಷ್ಟೊಂದು ಸಿಹಿ ಕೊಡುವುದಿಲ್ಲ, ಅದು ನಾನು ಒಪ್ಪಿಕೊಳ್ತೀನಿ. ಅದು ಶುರುವಿನಲ್ಲಿ ಸಿಹಿ ಇಲ್ಲ ಅಂದುಕೊಂಡು ನೀನು ಅದನ್ನು ಮರೆತು ಬಿಟ್ಟರೆ ಅಥವಾ ಅದನ್ನು ನೀನು ಧಿಕ್ಕರಿಸಿಬಿಟ್ರೆ, ಆನಂತರ ಸಿಗಬಹುದಾದ ಒಂದು ಅದ್ಭುತ ಸ್ವರ್ಗ ಸುಖವನ್ನು, ಅದ್ಭುತವಾದ ಒಂದು ಒಳ್ಳೆ ಬದುಕನ್ನು ಕಳ್ಕೊಳ್ತೀಯ.